2017-18 ಸಾಲಿನಲ್ಲಿ ಕಾರದಗಾ ಭೋಜ್ ಗ್ರಾಮಗಳ ಮಧ್ಯೆ ನೂತನ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣಕ್ಕಾಗಿ 10 ಕೋಟಿ ರೂಪಾಯಿ ಹಣ ಮಂಜೂರಾಗಿದ್ದು, ಸ್ಥಳೀಯ ಶಾಸಕರು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇನ್ನೂ ಕಾಮಗಾರಿ ಆರಂಭಗೊಂಡಿಲ್ಲ ಎಂದು ಭೋಜ್ ಮತಕ್ಷೇತ್ರದ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜೇಂದ್ರ ಪವಾರ್ ಆರೋಪಿಸಿದರು. ನಿಪ್ಪಾಣಿ ತಾಲೂಕಿನ ಗಳತ್ಗಾ ಗ್ರಾಮದಲ್ಲಿ ಗುರುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ವಿಷಯ ತಿಳಿಸಿದರು. ಆಗಿನ ಸಂಸದರಾದ ಪ್ರಕಾಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ 8 ಬ್ರಿಡ್ಜ್ ಕಂ ಬ್ಯಾರೇಜ್ಗಳ ನಿರ್ಮಾಣಕ್ಕಾಗಿ ಕೆಆರ್ಐಡಿಎಲ್ನಿಂದ ತಲಾ 10 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ಬಿ ಶ್ರೀನಿವಾಸ್ ರೆಡ್ಡಿ ಅವರ ಹೆಸರಿನಲ್ಲಿ ಟೆಂಡರ್ ಕೂಡ ಆಗಿದ್ದು, ಉಳಿದ 7 ಬ್ರಿಡ್ಜ್ ಕಂ ಬ್ಯಾರೇಜ್ಗಳ ಕಾಮಗಾರಿ ಪೂರ್ಣಗೊಂಡಿದೆ. ಆದರೆ ಕಾರದಗಾ ಭೋಜ್ ಬ್ರಿಡ್ಜ್ ಕಂ ಬ್ಯಾರೇಜ್ ಕಾಮಗಾರಿ 3.5 ವರ್ಷ ಕಳೆದರೂ ಆರಂಭಗೊಂಡಿಲ್ಲ ಎಂದರು. ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಕಾರದಗಾ ಭೋಜ್ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣಕ್ಕೆ ಸ್ಥಳೀಯ ಶಾಸಕರು ಮತ್ತು ಸಂಸದರು ಆಸಕ್ತಿ ವಹಿಸುತ್ತಿಲ್ಲ. ಪ್ರತಿ ಮಳೆಗಾಲದಲ್ಲೂ ದೂದಗಂಗಾ ನದಿ ನೀರಿನಲ್ಲಿ ವಾರಾನುಗಟ್ಟಲೆ ಮುಳುಗಡೆಯಾಗುವ ಈ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣದಿಂದ ಕಾರದಗಾ ಭೋಜ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ತುಂಬಾ ಅನುಕೂಲವಾಗಲಿದೆ ಎಂದರು. ಕಾರದಗಾ ಭೋಜ್ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣ ವಿಳಂಬದ ಹಿಂದಿರುವ ಕಾರಣ ತಿಳಿಯುತ್ತಿಲ್ಲ. ಇದರ ಕುರಿತು ತನಿಖೆ ಆಗಬೇಕು ಮತ್ತು ಅಧಿಕಾರಿಗಳು ಕಾಮಗಾರಿ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕು. ಈ ಕುರಿತು ಸಂಬಂಧಿತ ಸಚಿವರು ಮತ್ತು ಜಿಲ್ಲಾಧಿಕಾರಿ ಸಿಇಒ ಅವರ ಗಮನಕ್ಕೂ ತರುತ್ತೇನೆ ಎಂದು ರಾಜೇಂದ್ರ ಪವಾರ್ ತಿಳಿಸಿದರು. ಎಲ್ಲರಿಗೆ ಪತ್ರಕಾರ ಬಂಧುಗಳಿಗೆ ನಮಸ್ಕಾರಗಳನ್ನು ಮಾಡುತ್ತಾ, ಇವತ್ತಿನ ದಿವಸ ಪತ್ರಕಾರರನ್ನು ಕರೆಸಿ ವಿಷಯವನ್ನು ಹೇಳಬೇಕಾದಂತ ಏನಂದ್ರೆ, 2017-18 ಮಾರ್ಚ್ನಲ್ಲಿ ಕಾರತ್ಗಾ ಭೋಜ್ ಬ್ರಿಡ್ಜ್ ಕಂ ಸೇತುವೆ ಮಂಜೂರಾಗಿದ್ದು, ಅದು ಕೆಆರ್ಡಿಎಲ್ ಅಂದರೆ ಕರ್ನಾಟಕ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್ ಈ ಒಂದು ಇಲಾಖೆ ವತಿಯಿಂದ ಕಾರತ್ಗಾ ಬ್ರಿಡ್ಜ್ಗೆ 10 ಕೋಟಿ ರೂಪಾಯಿ ಮಂಜೂರಾಗಿದ್ದು 2017-18 ಮಾರ್ಚ್ನಲ್ಲಿ. ಅದು ಟೆಂಡರ್ ಕೂಡ ಆಗಿತ್ತು, ಟೆಂಡರ್ ಆಗಿ ಬಿ ಶ್ರೀನಿವಾಸ್ ರೆಡ್ಡಿ ಅಂತ ಅವರಿಗೆ ಟೆಂಡರ್ ಆಗಿತ್ತು. ಆದರೂ ಕೂಡ ಇವತ್ತಿಗೆ ಕಳೆದ 3 ವರ್ಷಗಳ ಅದು ಕಾಮಗಾರಿ ಸ್ಟಾರ್ಟ್ ಆಗಿಲ್ಲ. ಇದು ಯಾಕಾಗಿಲ್ಲ? ಇಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳ ದುರ್ಲಕ್ಷವೋ ಅಥವಾ ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ದುರ್ಲಕ್ಷವೋ ನಂಗೆ ಗೊತ್ತಾಗ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾವು ಕೆಆರ್ಡಿಎಲ್ನ ಎಡಬಲಿ ಆಗಿರ್ತಕ್ಕಂಥ ಸುನೀಲ್ ಬಲ್ಲೋಳ್ ಇವರಿಗೆ ದೂರವಾಣಿ ಮುಖಾಂತರ ಮಾತನಾಡಿ ನಾನು ಕೇಳಿದೆ ಏನಂದ್ರೆ, ಸರ್ ಸನ್ಮಾನ್ಯ ಶ್ರೀ ಪ್ರಕಾಶ್ ಅಣ್ಣ ಹುಕ್ಕೇರಿ ಲೋಕಸಭಾ ಸದಸ್ಯರಿದ್ದಾಗ 2017-18 ಮಾರ್ಚ್ನಲ್ಲಿ ಈ ಒಂದು ಕಾರತಗಾ ಬ್ರಿಡ್ಜ್ ಕಂ ಬ್ಯಾರೇಜ್ಗೆ 10 ಕೋಟಿ ರೂಪಾಯಿ ಮಂಜೂರಾಗಿತ್ತು, ಅದು ಇದುವರೆಗೆ ಕಾಮಗಾರಿ ಸ್ಟಾರ್ಟ್ ಆಗಿಲ್ಲ, ಟೆಂಡರ್ ಕೂಡ ಬಿ ಶ್ರೀನಿವಾಸ ರೆಡ್ಡಿ ಅಂತ ಇವ್ರಿಗೆ ಆಗಿತ್ತು, ಅದು ಯಾಕೆ ಆಗಿಲ್ಲ ಅಂತ ಕೇಳಿದಾಗ ಅಧಿಕಾರಿಗಳು ಒಂದು ಹುಮ್ಮಸ್ಸಿಲ್ಲದೆ ಅಥವಾ ನಿರ್ಲಕ್ಷ್ಯತನದಿಂದ ನನಗೆ ಉತ್ತರಗಳನ್ನು ಕೊಟ್ಟಿದ್ದಾರೆ. ಅವ್ರು ಏನಂದ್ರೆ, ಸರ್ ಇಲ್ಲಿರ್ತಕ್ಕಂಥ MP ಅವರು ಇರ್ಬೋದು, ಇಲ್ಲಿರ್ತಕ್ಕಂಥ ಮಂತ್ರಿಗಳಿರ್ಬೋದು, ನನಗೆ ಪೂಜಾಕ್ಕೆ ಟೈಮ್ ಕೊಡ್ತಾ ಇಲ್ಲ, ಆಗೋಸ್ಕರ ನನಗೆ ಒಂದು ಈ ಇದು ಕೆಲಸ ಪ್ರಾರಂಭ ಆಗ್ತಾ ಇಲ್ಲ ಅಂತ ಕೇಳಿದಾಗ ನಾನು ಅವರಿಗೆ ಹೇಳಿದೆ, ಸರ್ 3.5 ವರ್ಷ ಆಯಿತು ಟೆಂಡರ್ ಆಗಿ, ತಾವು ಲಿಮಿಟೇಷನ್ ಇರ್ತದೆ, ಪೀರಿಯಡ್ ಇರ್ತದೆ, ಇಷ್ಟರೊಳಗೆ ಕಂಪ್ಲೀಟ್ ಮಾಡಬೇಕಂತ ಸರ್ಕಾರದ ಅಧಿಸೂಚನೆ ಇರ್ತದೆ, ಆ ಕಾಲಕ್ಕಾಗಿ ಇದು ಕಂಪ್ಲೀಟ್ ಆಗಬೇಕಾಗಿತ್ತು. ಯಾಕಂದ್ರೆ ಅದೇ ವೇಳೆದಾಗ 2017-18 ಮಾರ್ಚ್ನಲ್ಲಿ ಬೆಳಗಾವಿ ಜಿಲ್ಲೆಗೆ 8 ಬಾಂಧವ್ಯಗಳು ಅಂದ್ರೆ ಬ್ಯಾರೇಜ್ ಕಂ ಸೇತುವೆ ಮಂಜೂರಾಗಿದ್ದು, 7 ಕಾಮಗಾರಿಗಳು ಕೂಡ ಪೂರ್ತಿಯಾಗಿದ್ದು, ಕಾರತಗಾ ಭೋಜ್ ಬ್ರಿಡ್ಜ್ ಇನ್ನು ಪೆಂಡಿಂಗ್ ಇದೆ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಇದೊಂದು ಸೇತುವೆ ಆದ್ರೆ, ಬ್ರಿಡ್ಜ್ ಆದ್ರೆ ಇಲ್ಲಿರ್ತಕ್ಕಂಥ ರೈತರು ಇರ್ಬೋದು, ಇಲ್ಲಿರ್ತಕ್ಕಂಥ ಆ ಕಡೆಯಿಂದ ಈ ಕಡೆ ಹೋಗೋದು, ಈ ಕಡೆಯಿಂದ ಆ ಕಡೆ ಜನರು ಹೋಗ್ತಿರ್ತಾರೆ, ಕೆಲಸಕ್ಕೆ ಹೋಗ್ತಿರ್ತಾರೆ ಮಹಾರಾಷ್ಟ್ರಕ್ಕೆ, ಅವ್ರಿಗೆ ಅನುಕೂಲ ಆಗ್ತದೆ. ಈಗ 2 ದಿನದಿಂದ ಬಹಳಷ್ಟು ಮಳೆ ಬೀಳ್ತಾ ಇದೆ, ವರುಣನ ಆರ್ಭಟ ಹೆಚ್ಚಾಗಿದೆ, ಆ ಕಾರಣಕ್ಕಾಗಿ ಈ ಒಂದು ಬ್ರಿಡ್ಜ್ ಆದ್ರೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಿತ್ತು. ಮತ್ತೊಂದೇನಂದ್ರೆ, ಇಲ್ಲಿರ್ತಕ್ಕಂಥ ಮಮದಾಪುರವರೆಗೆ ಗಳತಗೆ ಇರ್ಬೋದು, ಮಮದಾಪುರದು ಹುನ್ನರ್ಗಿ ಇರ್ಬೋದು, ಬ್ಯಾಕ್ ವಾಟರ್ ಬರ್ತಾ ಇದೆ, ಆ ಬ್ಯಾಕ್ ವಾಟರ್ ಕೂಡ ಬೇಸಿಗೆಯಲ್ಲಿ ಬರೋದು ಕಡಿಮೆ ಆಗ್ತದೆ. ಈ ಒಂದು ಬ್ಯಾರೇಜ್ ಆದ್ರೆ ಸೇತುವೆ ಆದ್ರೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಿತ್ತು. 3 ವರ್ಷ ಆಯ್ತು ಇವತ್ತಿಗೆ 10 ಕೋಟಿ ರೂಪಾಯಿ ಮಂಜೂರಾಗಿ ಟೆಂಡರ್, ಆದ್ರೂ ಕೂಡ ಕೆಲಸ ಪ್ರಾರಂಭ ಮಾಡಿಲ್ಲ. ಅಧಿಕಾರಿಗಳ ಇದು ನಿರ್ಲಕ್ಷ್ಯತನದಿಂದ ಆಗಿದೆ ಎಂದು ನಾನು ಆರೋಪ ಇದೆ. ಮಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಕೂಡ ಇದರ ಕಡೆ ಗಮನ ಕೊಟ್ಟು, ಯಾಕಂದ್ರೆ ಇಲ್ಲಿರ್ತಕ್ಕಂಥ ಜನಪ್ರತಿ ಲೋಕಸಭಾ ಸದಸ್ಯರು ನಿಪ್ಪಾಣಿ ಭಾಗದವರೇ, ಅಂದ್ರೆ ಇಲ್ಲಿರ್ತಕ್ಕಂಥ ಲೋಕಸಭಾ ಸದಸ್ಯರು ಇರ್ಬೋದು, ಅವ್ರ ಸರ್ಕಾರ ಕೂಡ ಇದೆ, ಮತ್ತು ಇಲ್ಲಿರ್ತಕ್ಕಂಥ ಕ್ಯಾಬಿನೆಟ್ ಮಂತ್ರಿಗಳು ಕೂಡ ನಿಪ್ಪಾಣಿ ಭಾಗದವ್ರ ಶಾಸಕರು ಇರ್ತಾರೆ, ಅವರು ಕೂಡ ಇದ್ರ ಕಡೆ ಗಮನ ಯಾಕೆ ಹರಿಸಿಲ್ಲ ಅಂತ ನನ್ನ ಆರೋಪ ಇದೆ. ಇದು ಆದಷ್ಟು ಬೇಗನೆ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಬೇಕಂತ ವಿನಂತಿ ಮಾಡಿಕೊಳ್ಳುತ್ತಿದ್ದ. ಇನ್ನಷ್ಟು ಕೆಲವೇ ದಿನಗಳಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ಬೋದು, ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳಿರ್ಬೋದು, ಅವ್ರಿಗೆ ಕೂಡ ಗಮನಕ್ಕೆ ತಂದು ಆದಷ್ಟು ಬೇಕನೆ ಅಧಿಕಾರಿಗಳು ಯಾಕೆ ಕೆಲಸ ಮಾಡಲಿ ಅಂತ ಅವ್ರ ಮೇಲೆ ಕ್ರಮ ತಗೋಬೇಕಂತ ನಾವೊಂದು ಭೇಟಿ ಮಾಡ್ತಾ ಇದ್ದೇನೆ. ಆ ಕಾಲಕ್ಕಾಗಿ ಪತ್ರಕಾರರ ಮುಖಾಂತರ
ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಜನರಿಗೆ ಏನಂದ್ರೆ ಬ್ರಿಜ್ ಕಂ ಬಂದಾರ ಮಂಜೂರಾಗಿ 3 ವರ್ಷ ಆಯ್ತು ಆದ್ರೆ ರೈತರಿಗೆ ಅದು ಉಪಯೋಗ ಆಗ್ತಾ ಇಲ್ಲ ದುಡ್ಡು ಕೂಡ ಅದೇ ರೀತಿಯಾಗಿ ಬಿದ್ದಿವೆ ಆ ಕಾರಣಕ್ಕಾಗಿ ಈಗಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈ ಕಡೆ ಲಕ್ಷ್ಯ ಕೊಡಬೇಕು ಯಾಕಂದ್ರೆ ನಿಪ್ಪಾಣಿ ಭಾಗಕ್ಕೆ ಯಾರು ಅಲ್ಲಿ ಇದಾರೋ ಅಥವಾ ಇಲ್ಲೋ ಅಂತ ಕೇಳಿ ಬರ್ತಾ ಇದೆ ಆ ಕಾರಣಕ್ಕಾಗಿ ದಯಮಾಡಿ ಅಧಿಕಾರಿಗಳು ದುರ್ಲಕ್ಷ್ಯ ಮಾಡಲಾರದೆ ತಮ್ಮ ಮೇಲೆ ನಾವು ಗದಾ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಈ ಒಂದು ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಪ್ರಾರಂಭ ಮಾಡಿ ಜನರಿಗೆ ಇರಬಹುದು ರೈತರಿಗೆ ಇರಬಹುದು ಎಲ್ಲರಿಗೂ ಕೂಡ ಅನುಕೂಲ ಮಾಡಿ ಕೊಡಬೇಕಂತ ತಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ।